ಸ್ವರ ಬಂದರೆ ಗಂಡಾಂತರ. ಲೇ ಅದ್ಯಾಕ ಒಳ್ಳೆ ಬಾಲ ತುಟ್ಟು ಬೆಕ್ಕಿಂತರ ಓಡಾಡ್ತಿದ್ಯಾ? ಏ ಮಂಗನ ಕಾಟ ಸಹಿಸ್ಕೊಂಡ್ಬಿಡ್ಬೋದು ಕಣ, ಈ ಮಂಜಿನ ಕಾಟ ಸಹಿಸ್ಕೊಳಕಾಗಲ್ಲ. ನಮ್ಮ ಉದುರ್ಬರುಡೆ ಮಾವ ಅವನ ತಂದು ಇಲ್ಲಿ ಉದುರ್ಸ್ಬಿಟ್ಟು ಹೋಗ್ಬಿಟ್ರು. ಲೇ ನನ್ನ ಹೆಂಡ್ತಿನೂ ಅವನಿಗೆ ಸಪೋರ್ಟ್ ಕಣ, ನಾನೇನೇ ಮಾಡೋದು ತಪ್ಪು ಅವನೇನೇ ಮಾಡೋದು ಸರಿ. ನೀನ್ ತಿದ್ದಕ್ ಪ್ರಯತ್ನ ಪಡ. ಯಾವ ಗುರುಕುಲಕ್ಕೆ ತಾಣೋ ಸೇರ್ತೆ? ಯಾವ ಗುರುಕುಲನು ಬೇಡ, ಈಗಷ್ಟೇ ಶ್ರಾವಣ ಮಾಸ ಮುಗ್ದಿದೆ. ಅದಕ್ಕೇನ್ ಮಾಡೋಣ? ಭಾದ್ರಪದ ಮಾಸದಲ್ಲಿ ಈ ಮನೇಲಿ ಒಂದು ವ್ರತ ಮಾಡಿದ್ರೆ ಎಲ್ಲರಿಗೂ ಒಳ್ಳೇದಾಗತ್ತೆ. ಹೌದಾ? ಇಂಜೆಕ್ಷನ್ ಡಯಸ್ಟೈನ್ ಅಂತ ಜಡ್ಜ್ ನಿಮ್ಗೆ ಕೋಟ ಹೇಳೋ ಬಾಸ್. ಲೇ ಅದು ಇಂಜೆಕ್ಷನ್ ಡಯಸ್ಟೈನ್ ಅಲ್ಲ ಕಣೋ, ಅಬ್ಜೆಕ್ಷನ್ ಸಸ್ಟೈನ್. ಅಯ್ಯೋ ಲೇ, ಯಾವ ಸಪ್ಲೈಯರ್ನ ಕರ್ಕೊ ಬಂದಿದ್ಯಾ? ಲೇ ಗುಂಡ, ನೀನು ಲಾಯರ್ ಆದ್ಮೇಲೆ ಬಹಳ ಕ್ರಿಮಿನಲ್ ಆದೆ ಬಿಡ. ಲೇ ನೀನ್ ಹೇಳಿದ್ದು ಕರೆಕ್ಟ್ ಕಣ, ಆ ಮಂಜು ಬುದ್ಧಿ ಕಲ್ಸ್ಬೇಕು. ನೀನ್ ಹೇಳ್ದಂಗೆ ಮಾಡೋಣ. ಅಯ್ಯೋ ಅದು ನಾವ್ ರಸ್ತಲ್ಲಿ ಬರ್ಬೇಕಾದ್ರೆ ನಮ್ಮ ದರ್ಶನ ಶಾಸ್ತ್ರಿಗಳು ಸಿಕ್ಕಿದ್ರಮ್ಮ. ದರ್ಶನ ಶಾಸ್ತ್ರಿಗಳ? ಈ ಹೆಸರನ್ನ ಮುಂಚೆ ಎಲ್ಲೋ ಕೇಳ್ದಂಗಿದೆಯಲ್ಲ. ಅವರೇನಮ್ಮ, ಜುಟ್ ಹಾಕಿದ್ರೆ ರಾಮಶಾಸ್ತ್ರಿ, ಜುಟ್ ಬೆಚ್ಚಿದ್ರೆ ದರ್ಶನ್ ಶಾಸ್ತ್ರಿ. ಅವ್ರು ನಮ್ಮ ಮಂಜುನ ತುಂಬಾ ಹೊಗಳಿದ್ರು. ನಮ್ ಮಂಜು ಒಂಥರ ತೆಂಗಿನ ಗುಂಜಿತರ, ಬೆಳಗಿನ ಜಾವನ್ ಮಂಜಿತರ, ರಾತ್ರಿ ಊರಿಯ ಪಂಜಿತರ, ಮಲಗದವ್ರ ಹೇಳ್ತಾ ಪುಂಜಿತರ. ಹೆಂಚಿನ ತಾವು ಮರ ಅಯ್ಯೋ. ಆದ್ರೆ ಏನ್ ಮಾಡದಮ್ಮ, ಎರಡು ಗ್ರಹಗತಿಗಳ ದೋಷದಿಂದಾಗಿ ಅವನ್ ಏನೇ ಒಳ್ಳೆ ಕೆಲಸ ಮಾಡೋದು ಕೆಟ್ಟ ತರನೇ ಕಾಣಿಸುತ್ತಂತೆ. ಗ್ರಹಗತಿಗಳು ಹೆಚ್ಚು ಕಡಿಮೆ ಆದ್ರೆ ಮಂಜು ಏನ್ ಮಾಡೋದಕ್ಕೆ ಸಾಧ್ಯ? ಹೌದೌದು, ಅದಕ್ಕೇನಾದ್ರೂ ಪರಿಹಾರ ಇದೆಯಂತ? ಇದೇಮ್ಮ, ಆದ್ರೆ ಅವ್ರು ಹೇಳ್ದಂಗೆಲ್ಲ ಮಾಡಕ್ಕಾಗುತ್ತಾ? ಸಿಂಪಲ್, ಒಂದು ತೆಂಗಿನಕಾಯಿನ ಕೈಯಲ್ಲಿ ಇಟ್ಕೊಂಡು ಮಂಜ ಬರಲಿ. ಏನಣ್ಣ ತೊಳೋದಿನ? ಆಗ ತೊಳಕ್ಕೆ ಅದು ಮೆಣಸಿನಕಾಯಿ ಅಲ್ಲ, ಇಡ್ಕೋ ತೆಂಗಿನಕಾಯಿ. ತುಂಬಾ ಭಾರ ಇದೆ, ಫುಲ್ ನೀರ್ ಇರ್ಬೇಕಲ್ಲ, ಇದನ್ನ ಹೊಡ್ಕೊಂಬರ್ಲ? ಏ ಈ ತೆಂಗಿನಕಾಯಿನ ಏನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ನಾನು ಹೇಳೋದನ್ನ ಪೂರ್ತಿ ಕೇಳಿಸ್ಕೊಳ್ದಲ್ಲ, ಇದನ್ನ ಹೋಗಿ ಹೊಡ್ಕೋ ಬಂದ್ರೆ ನಿನ್ನ ತಲೆ ಹೊಡೆದಾಕ್ಬಿಡ್ತೀನಿ. ತೆಂಗಿನಕಾಯಿನ ಕೈಯಲ್ಲಿ ಹಿಡ್ಕೊಂಡು ಬಿಳಿ ವಸ್ತ್ರ ಧರಿಸ್ಕೊಂಡು ಮೂರು ನಾಮ ಹಾಕೊಂಡು ಭಿಕ್ಷೆ ಬೇಡಕೋಬೇಕು. ಈ ಶ್ರಾವಣ ಮಾಸದಲ್ಲಿ ಹಾಕ್ತಾರಲ್ಲ ಅದ್ರ ಕಂಟಿನ್ಯೂಷನ್. ಹೌದು, ಮೂರು ನಾಮ ಹಾಕೊಂಡು ಬಿಳಿ ವಸ್ತ್ರ ಧರಿಸ್ಕೊಂಡು ಕೈಯಲ್ಲಿ ತೆಂಗಿನಕಾಯಿ ಹಿಡ್ಕೊಂಡು ನೂರು ಮನೆಗೆ ಹೋಗಿ ಭಿಕ್ಷೆ ಬೇಡಬೇಕು. ಮೂರ್ ನಾಮ ಹಾಕೊಂಡು ಮೂರ್ ಮನೆಗೆ ತಾನೆ ಮಾಡನ್ ಬಿಡಿ. ಇವನು ಕಿವಿ ನೆಟ್ಟು ಕೇಳಿಸ್ತಾ ಇಲ್ಲ, ಸರಿ ಬಿಡಿಸ ಹೇಳ. ಒಂದ್ ನಿಮಿಷ ಲೇ, ಅದು ಮೂರ್ ಮನೆ ಅಲ್ಲ ಕಣ, ನೂರ್ ಮನೆ ಹಂಡ್ರೆಡ್ ಸೆಂಚುರಿ ನೂರು ಮನೆಯಿಂದ ಭಿಕ್ಷೆ ಎತ್ತಿ ತಂದು ಅದರಿಂದ ಪಾಯಸ ಮಾಡಿ ಹತ್ತು ಜನ ಊಟ ಹಾಕಿದ್ರೆ ನಿನ್ನ ದೋಷ ಪರಿಹಾರ ಆಗುತ್ತಂತೆ. ಅವ್ನ್ ಯಾವನ್ ಎಡ್ವರ್ಡ್ ಶಾಸ್ತ್ರಿ, ಅವ್ನ್ ಜುಟ್ಟಿಗೆ ದರ್ಬೇಕಟ್ ಹೊಲ್ಸಿದ್ ಕಜ್ಜಯ ನೇತಾಕ. ಪುತ್ರಿ, ಶಾಸ್ತ್ರಿಗಳ ಬಗ್ಗೆ ಹಗುರವಾಗಿ ಮಾತಾಡ್ಬೇಡ, ಅವ್ರನ್ನ ಯಾರು ಅನ್ಕೊಂಡ್ಬಿಟ್ಟಿದ್ಯಾ? ಏ ಜುಟ್ ಹಾಕಿದ್ರೆ ರಾಮಶಾಸ್ತ್ರಿ, ಜುಟ್ ತೆಗೆದ್ರೆ ದರ್ಶನ್ ಶಾಸ್ತ್ರಿ. ಅವ್ರಿಗೆ ದರ್ಬೇಕಟ್ಟಿ ಕಜ್ಜಾಯ ಸಿಕ್ಕಿಸ್ತೇನಾ, ನಿನ್ ಜಿತಿಗೆ ಒಡೆ ಇಟ್ಬಿಡ್ತಾರೆ. ಮಂಜು ಎಷ್ಟು ಒಳ್ಳೆಯವನು, ನಿನ್ನ ಕಡೆ ನಮ್ಗೆಲ್ಲ ತುಂಬಾ ಇಷ್ಟ ಆಗುತ್ತೆ, ನಮ್ ಗುಂಡಣ್ಣ ಪರಮೇಶ್ವರ ಮಾತ್ರ ಇಷ್ಟ ಆಗಲ್ಲ. ಇದರಿಂದ ಗೊತ್ತಾಗುತ್ತೆ ನಿನ್ಗೇನ ದೋಷ ಇದೆ ಅಂತ. ನಾನೇನು ಕೇಳ್ಕೊಂಡು ಬಗೆಹರಿಸ್ಕೊಂಡ್ಬಿಡು ಮಂಜು, ಗಂಡಸರು ನೀನ್ ಇಷ್ಟ ಪಡ್ಬೇಕು, ಹಾಗಾಗ್ಬೇಕು. ಈಗೇನತ್ತಮ್ಮ, ನಾನ್ ಭಿಕ್ಷೆ ಬೇಡಕ್ ಹೋಗ್ಬೇಕು? ಹೌದು ಅಷ್ಟೇ ತಾನೇ. ಅಣ್ಣ ಅದ್ ಎಷ್ಟ್ ಮನೆ ಅಂದೆ? ನೂದು ನೂದು ಅಲ್ಲೋಗ್ ತುತ್ತರಿ ಊದು. ಗೋವಿಂದ 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 ಗೋವಿಂದ. ಯಾರಪ್ಪ ಇದು? ನನ್ಗೆ ಕಾಂಪಿಟೇಷನ್, ಭಿಕ್ಷೆ ಬೇಡಕ್ಕೂ ಕಾಂಪಿಟೇಷನ್? ಪಾಪ ಬದ್ಕಂಡ್ಲಿ. ಗೋವಿಂದ 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 ಗೋವಿಂದ. ಏನ್ ಗುರುವೇ ಇದು, ನಾಮ ಹಾಕೊಂಡು ತೆಂಗಿನಕಾಯಿ ಇಟ್ಕೊಂಡು ಶ್ರಾವಣ ಮುಗೀತು. ಶ್ರಾವಣ ಮುಗೀತೋ ಭಾದ್ರಪದ ಮುಗೀತೋ, ಇದು ಶಾಸ್ತ್ರ. ಈ ರೀತಿ ಭಿಕ್ಷೆ ಬೇಡದ್ರೆ ಒಳ್ಳೇದಾಗ್ತದಂತೆ. ನೀವು ಭಿಕ್ಷೆ ಹಾಕಿ, ನಿಮ್ಗೂ ಒಳ್ಳೇದಾಗ್ತದೆ. ಓಹೋ, ಭಿಕ್ಷೆ ಹಾಕ್ಬೇಕಾ? ಎಷ್ಟಾಕ್ಬೇಕು, ಏನೇನ್ ಹಾಕ್ಬೇಕು? ದುಡ್ಡು, ದವಸ ಧಾನ್ಯ ಏನ್ ಬೇಕಾದ್ರೆ ಹಾಕ್ಬೋದು. ಬೀಡಿ ಸಿಗರೇಟು ಮನೇಲಿ ಬಡಿತಾರೆ. ಹಾಗಾದ್ರೆ ನಾನು ಭಿಕ್ಷೆ ಹಾಕ್ತೀನಿ, ಜೋಗೆ ಹೇಳಿ. ಏನಿದು ಇದ್ರಲ್ಲಿ ನಿಮ್ ಹೆಸರು ಬರ್ದು ಸೈನ್ ಹಾಕಿ. ಭಿಕ್ಷೆ ತಗೊಂಡಿದ್ಕು ರಿಜಿಸ್ಟ್ರೇಷನ್? ಈ ಲಿಸ್ಟ್ ನ ದೇವ್ರಿಗೆ ಕಳಿಸ್ತೀನಿ. ದೇವ್ರ ನನ್ ಕಳ್ಸ್ಕೊಂಡ್ರೆ ಪುಣ್ಯ ಕಳಿಸ್ತಾನೆ, ನಿಮ್ಗೆ ಒಳ್ಳೇದಾಗುತ್ತೆ. ಓ ಹಾಗಾ, ಹಾಗಿದ್ರೆ ಸರಿ.
ಗೋವಿಂದ 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 ಗೋವಿಂದ. ಓಹೋಹೋಹೋ, ನಾಮ ಪಂಚಿ, ಕೈಯೊಳಗ್ ತೆಂಗಿನಕಾಯಿ, ಯಾಕೆ ಫ್ಯಾನ್ಸಿ ಡ್ರೆಸ್ ಗೆಟಪ್ ಅಂತಾನೆ ಗೊತ್ತಾಗವಲ್ದಲ್ಲ. ಶಿವಾನಿ, ಗಣಪತಿ ದೇವಸ್ಥಾನದಲ್ಲಿ ಇದ್ದೀನಿ. ಹೌದಾ, ಅಲ್ಲಕ್ಕೆ ಹೋಗಿ. ವ್ರತ ಮಾಡ್ತಾ ಇದ್ದೀನಿ, ಇವತ್ತು ನಾನು ನಿಂಗೆ ಸಿಗಲ್ಲ, ತುಂಬ ದೂರದಲ್ಲಿದ್ದೀನಿ. ಓಹೋಹೋ, ಭಾಳ ದೂರ ಅದೀಯಾ, ಯಾವ ಏರಿಯಾದಾಗದಿ? ಏರಿಯಾ ಗೊತ್ತಾಗ್ತಾ ಇಲ್ಲ, ಇವತ್ತು ನಾನು ನಿಂಗೆ ಸಿಗಲ್ಲ. ಪೂಜಾರಪ್ಪ ಬೈತಾನೆ, ಫೋನ್ ಹಿಡು, ಫೋನ್ ಹಿಡು. ಗೋವಿಂದ ಗೋವಿಂದ. ಹಲೋ. ಅಯ್ಯೋ, ಫೋನ್ ಕಟ್ ಮಾಡೋದು ಮರ್ತ್ಬಿಟ್ಟ. ಹಲೋ, ಯಾವ ಏರಿಯಾದಾಗದಿ ಮಂಗ್ಯ? ನೀನ ಶಿವನಿ ಭಿಕ್ಷಾಕ ಬಂದ? ಸುಳ್ಳು ಹೇಳ್ಬೇಕು ಆದ್ರೆ ಇಷ್ಟು ಸುಳ್ಳು ಹೇಳ್ಬಾರ್ದು. ನನ್ನಿಂದ ತಪ್ಪಿಸ್ಕೊಂಡು ಅಡ್ಡಾಡಕ ಹಿಂಗೆಲ್ಲ ಮಾಡಕತ್ತೀಯ? ನಾದ ಸ್ವರ ಎಲ್ಲಿಟ್ಟಿ, ಎಲ್ಲಿ ಬಿಟ್ಟು, ಯಾರು ಕೊಟ್ಟಿ? ಬಿಟ್ಬಿಡು ತಾಯೇ, ಬಿಟ್ಬಿಡು. ನಾನು ರಥದಲ್ಲಿದ್ದೀನಿ, ಎಂತ ಹುಡ್ಕಂಗಿಲ್ಲ, ಎಂತ ನೋಡಂಗಿಲ್ಲ. ದೈವ ಭಕ್ತನ ಗೆಟಪ್ ಹಾಕಿ ಆದ್ರೆ ಬಾಯಿ ತುಂಬ ಬರೀ ಸುಳ್ಳು ಹೇಳಾಕತ್ತಿ. ಈ ತೆಂಗಿನಕಾಯಿ ತಗೊಂಡು ನಿನ್ ತಲೀನ ಹೊಡಿತೀನಿ. ನನಗ ನಾದ ಸ್ವರ ಬೇಕು ಬೇಕು ಬೇಕು, ಇಲ್ಲಾಂದ್ರೆ ನಾನು ಸುಮ್ಮನಿರಂಗಿಲ್ಲ. ಹಿಂಗ್ ಹೊಡೆದ್ರೆ ನೀನ್ ಬಗ್ಗಂಗಿಲ್ಲ, ನಿನಗ ಉತ್ತರ ಕರ್ನಾಟಕದ ಪಂಚ ಬರಬ್ಬರಿ. ಹಾಗೆಲ್ಲ ಮಾಡ್ಬೇಡ, ನಾನಿನ್ನು 100 ಮನೆ ಭಿಕ್ಷೆ ಬೇಡಬೇಕು. ಈ ರೀತಿ ಮಾಡು ಅಂತ ಹೇಳಿದ್ದು ಅಲ್ಲಿ ದೂರದಲ್ಲಿ ಬರ್ತಾ ಇದಾರಲ್ಲ ಅವರು. ನಿಲ್ಲ, ನಾದ ಸ್ವರ ವಾಪಸ್ ತಂದು ಕೊಡ್ತಾನ, ನಾನು ಸುಮ್ಮನೆ ಬಿಡಂಗಿಲ್ಲ. ನೋಡಮ್ಮ ಮಂಜ, ಶಾಸ್ತ್ರೋಕ್ತವಾಗಿ ಎಲ್ಲದನ್ನು ಕರೆಕ್ಟ್ ಆಗಿ ಮಾಡಬೇಕು. ಸ್ವಲ್ಪ ಎಚ್ಚರ ತಪ್ಪಿದ್ರು ಎಡವಟ ಆಗ್ಬಿಡುತ್ತೆ. ನಮ್ಮ ಮಂಜುಗೆಲ್ಲ ಗೊತ್ತಿದೆ, ಬೇಕಿದ್ರೆ ನೀವೇ ಹೋಗಿ ಚೆಕ್ ಮಾಡಿ. ಹಲೋ ಮಂಜು, ನೀನು ಶಾಸ್ತ್ರೋಕ್ತವಾಗಿ ಈ ಪದ್ಧತಿ ಎಲ್ಲ ಮಾಡ್ತಿಲ್ಲ ಅಂತ ಇವರೆಲ್ಲ ಡೌಟ್ ಪಡ್ತಾ ಇದಾರೆ. ನೀನ್ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಎಲ್ಲ ಸರಿಯಾಗಿ ಮಾಡ್ತಿದ್ಯಾ ತಾನೇ? ಎಂತ ವಯಸ್ಸಲ್ಲಿ ಮೇಡಮ್ ಹಿಂಗಂತಿದ್ದೀರಾ? ನಾನು ಎಷ್ಟು ಕಷ್ಟಪಟ್ಟು ಮನೆ ಮನೆ ತಿರುಗ್ತಾ ದೇವ್ರ ಭಜನೆ ಮಾಡ್ಕೊಂಡು ಭಿಕ್ಷೆ ಬೇಡ್ತಾ ಇದ್ದೀನಿ. ಬೇಕಾದ್ರೆ ಕೇಳಿ, ಜೈ ಜೈ ವಿಠಲ ಪಾಂಡುರಂಗ. ಶ್ರೀ ಪರಮೇಶ್ವರ ಅವರೇ, ಸುಮ್ ಸುಮ್ನೆ ನಮ್ಮ ಮಂಜಿನ ಮೇಲೆ ಡೌಟ್ ಪಟ್ರಲ್ಲ, ಕೇಳಿಸ್ಕೊಳ್ಳಿ. ಜೈ ಜೈ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ. ಏನು ಇದು, ನಮ್ಮ ತುತ್ತೂರಿಗೆ ದಿಢೀರಂತ ದೇವರ ಮೇಲೆ ಇಷ್ಟೊಂದು ಭಕ್ತಿ ಬಂದ್ಬಿಟ್ಟಿದೆ. ಅದಕ್ಕೆ ಹೇಳೋದು, ಸುಮ್ ಸುಮ್ನೆ ಯಾರ ಮೇಲೂ ಡೌಟ್ ಪಡ್ಬಾರ್ದು ಅಂತ. ಮಂಜು, ಈ ನಂಬರ್ 30 ರೂಪಾಯಿ ಕರೆನ್ಸಿ ಹಾಕ್ಸ್ಬಿಡಪ್ಪ. ವಿಠಲ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ, ಜೈ ಜೈ ವಿಠಲ ಪಾಂಡುರಂಗ, ವಿಠಲ ವಿಠಲ ಪಾಂಡುರಂಗ. ನಾವು ಭಜನೆಯನ್ನು ಯಾಕೆ ಮಾಡ್ಬೇಕು? ಕಾಲ ಕೆಟ್ಟಿದೆ, ಕಾಲಜ್ಞಾನ ಏನ್ ಹೇಳುತ್ತೆ? ಬರಗಾಲ ಬಂದಿದೆ, ಮನುಷ್ಯ ವಿನಾಶದ ಅಂಚಿಗೆ ಸಾಗುತ್ತಿದ್ದಾನೆ. ಕರೆಂಟ್ ಸಿಗ್ತಾ ಇಲ್ಲ, ಎಲ್ಲೆಲ್ಲೂ ಅನಾಚಾರ ತಾಂಡವವಾಡ್ತಾ ಇದೆ. ಮಂಗಳೂರು ರೆಸಾರ್ಟ್ ಅಲ್ಲಿ ಗಲಾಟೆ ಆಯ್ತು. ಕಲ್ಲು ಬಸವಣ್ಣ ಎದ್ದು ಕೂಗ್ತಾನೆ, ಕಲಿಯುಗದಲ್ಲಿ ಟೆರ್ರೇಸ್ ಗಳು ಜಾಸ್ತಿ ಆಗ್ತಾರೆ. ಸ್ವಾಮಿ, ಕಾಲಜ್ಞಾನಿಗಳಾದ ನೀವು ಟೆರ್ರೇಸ್ ಗಳು ಎಲ್ಲಿದ್ದಾರೆ ಅಂತ ತೋರಿಸ್ಬೇಕು. ಏ ಮಂಜ, ಕಡಿಕು ಸಿಕ್ಕಬಿದ್ದಲ್ಲೋ. ಭಕ್ತಾದಿಗಳೇ, ನಾನು ಇಷ್ಟೋ ತನಕ ಟೆರ್ರಿಸ್ಟ್ ಅಂತ ಹೇಳ್ತಾ ಇದ್ನಲ್ಲ, ಅದು ಇವಳೆ. ಇವಳು ನಿಮ್ಮನ್ನೆಲ್ಲ ಸಾಯಿಸಕ್ ಬಂದಿದ್ದಾಳೆ, ವಿಚಾರಿಸ್ಕೊಳ್ಳಿ. ವೇರ್ ಮೈಂಡ್ ದೇರ್ ರೋಡ್, ಅಲ್ಪ ಬುದ್ಧಿ ಅಲ್ಪ ಸಾಧಿ. ವಿಠಲ ವಿಠಲ, ನಾನು ಯಾರು? ಮಂಜ, ತುತ್ತೂರಿ ಮಂಜ. ಮಂಜು, ಎಷ್ಟು ಮನೆ ಆಯ್ತು? ಕೆಮ್ಮ, ಊರೆಲ್ಲ ಸುತ್ಕೊಂಡ್ಬಂದೆ, ಭಿಕ್ಷೆ ಹಾಕ್ದವ್ರದೆಲ್ಲ ಲಿಸ್ಟ್ ಮಾಡ್ಕೊಂಬಂದಿನಿ. ತಗೊಳ್ಳಿ ಕೆಮ್ಮ, ಇದ್ರಲ್ಲಿ 2 ಕೆಜಿ ಅಕ್ಕಿ ಇದೆ. ಎಲ್ಲ ಮನೆಯವರು ಒಂದೊಂದು ಹಿಡಿ ಹಾಕಿದ್ರು. ಹೌದಾ? ಬಾರು, ಫೋನ್ ನಂಬರ್ಸ್ ಎಲ್ಲ ಕರೆಕ್ಟ್ ಆಗಿದೆ ಕಣೆ. ಯಾವಾಗ್ಲೂ ಹಂಗೆ ಗೊತ್ತು ಕೆಲ್ಸನ ಅಷ್ಟು ಕಟ್ಟಾಗಿ ಮಾಡ್ಬಿಡುತ್ತೆ. ನಿಜವಾಗ್ಲೂ 100 ಮನೆಗೆ ಹೋಗಿ ತುತ್ತೂರಿ ಊದಿ ಭಿಕ್ಷೆ ಬೇಡ್ಕೊಂಡ್ ಬಂದೆನಾ? ಹೌದು. ಅವ್ರು ಹೋಗಿ ಭಿಕ್ಷೆ ಬಿಟ್ಟಿರ್ತಾನೆ, ಯಾಕ್ರೆ ಅವ್ರ ಮೇಲೆ ಡೌಟ್ ಪಡ್ತೀರಾ? ಮಂಜು, ನೀನ್ 100 ಮನೆಗೆ ಹೋಗಿ ಭಿಕ್ಷೆ ಬೇಡ್ದಲ್ಲ, ಎಲ್ರು ಖುಷಿಯಿಂದ ಭಿಕ್ಷೆ ಹಾಕಿದ್ರ? ಏನ್ ಖುಷಿಯಿಂದ ಹಾಕ್ಬಿಟ್ಟಿರ್ತಾರೆ, ಮನೆ ಹಡ್ರು ಬಂದಾಗ ಸೈನ್ ಹಾಕ್ದಂಗೆ. ಯಾರಮ್ಮ, ಇವ್ನು ಹೋಗಿರೋದು ಭಿಕ್ಷೆ ಬೇಡಕ್ಕೆ, ಹಾಕ್ಲಿಲ್ಲಂದ್ರೆ ಪಾಪ ಸುತ್ಕೊಳ್ಳುತ್ತೆ, ಹಾಕಿದ್ರೆ ಪುಣ್ಯ ಬರುತ್ತೆ ಅಂತ ಹಾಕಿರ್ತಾರೆ ಅಷ್ಟೇ. ಅದಕ್ಕೆಮ್ಮ, ದೇವ್ರ ಕೊಟ್ಟ ಆಜ್ಞೆ ಅಂತಂದೆ ಟಕ್ ಅಂತ ಹೋಗಿ ರಪ್ಪ ಅಂತ ಅಕ್ಕಿ ಹಾಕಿದ್ರು. ನನಗೆ ಯಾಕೋ ಅನುಮಾನ, ನೀವು ಹುಟ್ಟಿದ್ದೆ ಅದ್ರಲ್ಲಿ. ಯಾವ ನಂಬರ್ ಫೋನ್ ಮಾಡ್ಲ? ಇದಕ್ ಮಾಡಣ. ಅದಕ್ ಬೇಡ ಕಣ, ಇದಕ್ ಮಾಡ. ಇದಕ್ ಮಾಡಣ. ಏನಾಯ್ತಾ ಮಂಜ? ಮೊಬೈಲ್ ನಂಬರ್ ಅಸ್ತಿತ್ವದಲ್ಲಿ ಇಲ್ಲ ಅನ್ನೋದನ್ನ ನನಗೆ ಕೊಟ್ಟಿದ್ಯಾನಾ? ಉಂದೆಟ್ಟೆ ಮಂಡೆ ವೆಚ್ಚ ಅಂಡತ್ತ. ಏ ನಿಕ್ಕು ಮಂಡೆ ವೆಚ್ಚ ಉಂಡತ್ತ, ಮಂಡೆ ಉಂಡೆ ಮನಿಕ್ಕು.
ಮುಂಡ ಎಂತರ ಸಾವು ಮರಾಯ ಹುತ್ತದಲ್ಲಿ ಹಾವು ಮರಾಯ. ಏ ಯಾವ್ದೋ ಈ ನಂಬರ್ಗಳೆಲ್ಲ ಅವ್ರು ತಪ್ಪು ನಂಬರ್ ಕೊಟ್ರೆ ನಾನೇನ್ ಮಾಡ್ಲಿ? ಏ ತುತ್ತರೆ ಸುಮ್ ಸುಮ್ನೆ ಭೋಗ ಸುಡಿಬೇಡ, ನೀನು ನೂರ್ ಮನೆಗೆ ಹೋಗಿ ಭಿಕ್ಷೆ ಬೇಡಿಲ್ಲ. ಮಂಜು ಯಾಕೂ ನಿನ್ ಮೇಲೆ ಎಲ್ರು ಅನುಮಾನ ಪಡ್ತಾ ಇದಾರೆ. ಒಂದ್ ಕೆಲ್ಸ ಮಾಡು, ಈ ಸರಿ ಭಿಕ್ಷೆ ಬೇಡುವಾಗ ನೀನು ಯಾರನ್ನ ಸಾಕ್ಷಿ ಇಟ್ಕೊಂಡು ಭಿಕ್ಷೆ ಬೇಡು. ಅಷ್ಟೊಂದು ಅನುಮಾನ ಇದ್ರೆ ಮಂಜುನ್ ಜೊತೆ ಬೇರೆ ಯಾರು ಹೋಗೋದ್ ಬೇಡ, ವೇದನ ನಾನೇ ಕೇಳಿದ್ದೀನಿ. ಹೌದು ಮಂಜ, ನಾನೇ ನಿನ್ ಜೊತೆ ಬರ್ತೀನಿ, ನಂಬರ್ಗಳೆಲ್ಲ ನಾನೇ ಬರ್ಕೊಳ್ತೀನಿ. ವೇದ ನೀನ್ ಯಾಕಮ್ಮ ನಿನ್ ಜೊತೆ ಹೋಗ್ಬೇಕು? ಲೇ ತುತ್ತೂರಿ ನಿನ್ ಜೊತೆ ನಾನು ಬರ್ತೀನಿ, ಬಾರ. ನೀವು ಬರ್ಬೇಡ್ರಿ, ನೀವು ಬಂದ್ರೆ ಭಿಕ್ಷೆ ಹಾಕೋರು ಹಾಕಲ್ಲ. ಅವ್ನ್ ಯಾಕ್ರಿ ಬೈತಾ ಇರೋ, ನೀವ್ ನಗ್ತಾ ಇದ್ದೀರಾ? ಅಲ್ಲಿಗ ಅರ್ಥ ಮಾಡ್ಕೋ, ಭಿಕ್ಷೆ ಕೊಡ್ತಾರ ಕಣ ನಾನಲ್ಲ ಇವನು. ಸುಸ್ತಾಗ್ಬಿಡ್ತು, ಎಷ್ಟ್ ಮನೆ ಅಂತ ಸುತ್ತೋದು. ಅಲ್ಲ ಮರೇತಿ, ನಂದಾದ್ರು ಪರವಾಗಿಲ್ಲ, ನೀನಿನ್ನು ಎಳೆ ವಯಸ್ಸು, ಬಿಸ್ತಲ್ ಬಾಡೋಗ್ಬಿಡ್ತೀಯ. ನಿನ್ ಕಷ್ಟ ನನ್ ಕೈಯಲ್ಲಿ ನೋಡಕ್ ಆಗ್ತಾ ಇಲ್ಲ. ಒಂದ್ ಕೆಲ್ಸ ಮಾಡಣ, 3 ಕೆಜಿ ಅಕ್ಕಿ ತಗೊಂಡ್ ಮನೆ ಹೋಗ್ಬಿಡೋಣ. ಕೆಲ್ಸ ಮಾಡಿದ್ದಾ? ಇಲ್ಲಪ್ಪ, ಇದ್ರಿಂದ ನನ್ಗೆ ಒಳ್ಳೇದಾಗೋದಿಲ್ಲ. ಅಕ್ಕನ ಹತ್ರ ಪ್ರಾಮಿಸ್ ಮಾಡಿಸ್ಕೊಂಡಿದ್ದಾಳೆ, ನಾನು ಈಗ್ಲೇ ಅಕ್ಕನ ಫೋನ್ ಮಾಡ್ಬಿಟ್ಟು ಎಲ್ಲ ಹೇಳ್ಬಿಡ್ತೀನಿ. ನೂರ್ ಮನೆ ಮುಗಿಸಿದಾನೆ. ಹೌದು ಅಕ್ಕ, ಮಂಜೆ ಭಿಕ್ಷೆ ಬಿಡ್ತಾ ಇದ್ದ, ನನ್ ಫೋನ್ ನಂಬರ್ ಹೆಸರನ್ನ ಬರ್ಕೊಳ್ತಿದ್ದೆ. ಒಟ್ಟ 100 ಮನೆ ಮುಗಿತಾ? 100 ಮನೆ ಮುಗೀತು, 101 ಮನೆಗೂ ಹೋಗೋಣ ಅಂತಿದ್ವಿ. ಆದ್ರೆ ನಮ್ಮ ಮಂಜನ್ಗೆ 101 ಲಕ್ಕಿ ನಂಬರ್ ಅಲ್ವತ್ತೆ, ಅದಕ್ಕೆ ವಾಪಸ್ ಬಂದ್ಬಿಟ್ವಿ. ನಂಗ್ ಸುತ್ತಿ ಸುತ್ತಿ ಸುಸ್ತಾಗಿದೆ, ಒಂದ್ ಲೋಟ ಕಾಫಿ ಮಾಡ್ಕೊಡ್ತೀಯ? ಮಂಜು ಕಾಫಿ ಅಂದ್ರೆ ನಿನ್ಗೆ ಹಬ್ಬ ದೊಡ್ಡನೇ ಆಗಿಸ್ತೀನಿ. ಬಾರು, ಈ ತೆಂಗಿನಕಾಯಿನ ಹೊಡೆದು ಸಿಹಿ ಊಟ ಮಾಡಿ 10 ಜನಕ್ಕೆ ಬಡಿಸ್ಬೇಕು, ಆಗ್ಲೇ ಇರೋದ ಕಂಪ್ಲೀಟ್ ಆಗೋದು ಕಣೆ. ಅಡಿ ಪೂಜೆ ರೆಡಿ ಮಾಡೋಣ. ಬಾರೆ ವೇದ, ವೇರ್ ಮೈಂಡ್ ದೇರ್ ರೋಡ್, ಅಲ್ಪ ಬುದ್ಧಿ ಅಲ್ಪ ಸಾಧಿ. ಬೇಡೋದು ಎಷ್ಟು ಕಷ್ಟ ಅಂತ ಇವತ್ ಗೊತ್ತಾಯ್ತು. ದೇವ್ರಿದಾನೆ, ಆ ದೇವ್ರಿದಾನೆ. ಲೇ, ಅವನ ದೇವ್ರಿದಾನೆ, ಆ ದೇವ್ರಿದಾನೆ ಅನ್ನೋದು ನೋಡಿದ್ರೆ ಅವನ ಪಾಲಿಗಲ್ಲ, ನಮ್ಮಿಬ್ರನ್ನ ನೋಡ್ಕೋತಾನೆ ಅನ್ನೋ ತರ ಇದೆ. ಹಂಗಂತೀಯ? ನಿಮ್ಮ ಮನೆಯಲ್ಲಿ ಶುಭ ಕಾರ್ಯಕ್ಕೆ ಚಪ್ಪರ ಬೀಳುತ್ತದೆ, ಇಲ್ಲವಾದರೆ ಗುಂಡಣ್ಣ ಮತ್ತು ಅಣ್ಣಯ್ಯ ಸಾಯುತ್ತಾರೆ. ಇದು ದೇವರ ಆಜ್ಞೆ. ನೋಡಪ್ಪರು, ದೇವ್ರು ಯಾವ ರೀತಿ ಬರ್ತಿದ್ದಾರೆ. ಅವನೇ ಬರೀತಾನಮ್ಮ. ಗುಂಡಣ್ಣ ಮತ್ತು ಅಣ್ಣಯ್ಯ. ಅಣ್ಣಯ್ಯ ಏ ಗುಂಡಣ್ಣ ನೀನು? ಅಣ್ಣಯ್ಯ ರವಿಚಂದ್ರನ? ಅಲ್ಲ ಅಣ್ಣ, ನೀನೇ. ಗುಂಡಣ್ಣ ಮತ್ತು ಅಣ್ಣಯ್ಯ ಇಬ್ಬರು ಸೇರಿ ಒಂಟಿ ಕಾಲಲ್ಲಿ ನಡೆದುಕೊಂಡು ಹೋಗಿ 100 ಮನೆಯಿಂದ ಭಿಕ್ಷೆಯನ್ನು ಎತ್ತಿ ತರಬೇಕು, ಇಲ್ಲ ಅಂದರೆ ಅವರು ಬದುಕುವುದೇ ಡೌಟು. ಗೋವಿಂದ ಗೋವಿಂದ. ಅದರ ಇನ್ ಲವ್ ಒನ್ ಟೈಮ್, ಸಿಸ್ಟರ್ ಇನ್ ಲವ್ ಒನ್ ಟೈಮ್, ದಿಸ್ ಇಸ್ ಮಂಜಾ ಕಾಯ್. ಅಂದ್ರೆ ಅತ್ತೆಗೊಂದ್ ಕಾಲ, ಸೊಸೆಗೊಂದ್ ಕಾಲ, 5 ಮಂಜನ್ ಕಾಲ. ನೀವು ಶ್ರದ್ಧೆಯಿಂದ ಭಕ್ತಿಯಿಂದ ಮನೆ ಮನೆಗಳಿಗೆ ಹೋಗಿ ಭಿಕ್ಷೆ ಬೇಡ್ಕೊಂಡು ಬರ್ಬೇಕು. ನೀವೇ ಹೇಳ್ತಾ ಇದ್ರಲ್ಲ, ನೀವು ಅದೇ ತರ ಪಾಲಿಸ್ಬೇಕು. ಒಂದೇ ಒಂದ್ ವ್ಯತ್ಯಾಸ, ಅವ್ನ 2 ಕಾಲ ನಡೀತಾ ಇದ್ದ, ನೀವ್ ಒಂದೇ
ಮೀರಿದ್ರೆ ತಪ್ಪಾಗುತ್ತೆ. ಆದ್ರೆ ಶಾಸ್ತ್ರಗಳು ಎರಡು ಕಾಲು ನಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರಲ್ಲ, ಒಂದೇ ಕಾಲು ನಡಿಬೇಕು ಅಂತ ಹೇಳಿದಾರಲ್ಲ, ನೀವೇ ಓದಿದ್ರಲ್ಲ. ಮನೆ ಹತ್ರ ಹೋದ ತಕ್ಷಣ ಒಂಟಿ ಕಾಲು ನಿತ್ಕೊಂಡು ಭಿಕ್ಷೆ ಬೇಡಿ, ದೇವ್ರು ಒಪ್ತಾನೆ. ಥ್ಯಾಂಕ್ಸ್ ಕಣಮಂಜ. ಒಬ್ರಿಗೊಬ್ರಿಗೆ ಆಗಬೇಕಲ್ಲ ಅಣ್ಣಯ್ಯ. ಅಲ ಗುಂಡಯ್ಯ, ಇದ್ಯಾವ್ದ ಗುಂಡಯ್ಯ? ಇವ್ನ ಅಣ್ಣಯ್ಯ ಅಂದ್ಮೇಲೆ ನಿನ್ ಗುಂಡಯ್ಯನೆ ತಲೆ ಬೋಳ್ಸ್ಕೊಂಡ್ಬಿಟ್ಟಿದ್ರೆ ಗುಂಡಯ್ಯ ಅಂದಿರೋದು. ಬರೆಯೋಣ ವೇದಾ, ದೇವ್ರ ಏನಂತ ಹೇಳಿರೋದು, ಇವರಿಬ್ರು ನೂರ್ ಮನೇಲಿ ಭಿಕ್ಷೆ ತಂದ್ರೆ ಈ ಮನೇಲಿ ಒಂದು ಶುಭ ಕಾರ್ಯ ಆಗುತ್ತೆ, ಚಪ್ರ ಬೀಳುತ್ತೆ ಅಂತ ಹೇಳಿದಾರೆ. ಅಂದ್ರೆ ನಿಮ್ಮಿಬ್ರಿಗೂ ಮದ್ವೆ ಆಗುತ್ತೆ ಅಂತ ಕಡೆ. ನೀನ್ ಇವ್ರ ಜೊತೆ ಹೋಗು, ನೂರ್ ಮನೆ ಆಗೋರ್ಗು ವಾಪಸ್ ಬರ್ಬೇಡ. ಹೋಗು 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 ಹೋಗು. ಅಬ್ಬಾ, ದೇವ್ರ ದಯದಿಂದ ನಾನ್ ಫ್ರೀ ಆಗ್ಬಿಟ್ಟೆ. ಅಮ್ಮ ತಾಯಿ, ದೇವ್ರ ಕಳ್ಸನ್ ಭಿಕ್ಷೆ ಹಾಕ್ರಿ. ಭಿಕ್ಷಕರ ಸೌಂಡ್, ಭಿಕ್ಷೆ ಶುರು ಆಯ್ತಾ? ಅಮ್ಮ ತಾಯಿ, ಯಾರದು ಭಿಕ್ಷಕಿ ಪ್ಯಾಕೆಟ್ ಮನಿ ಇಲ್ದಿದ ಟೈಮಲ್ಲಿ? ನೀನಾ? ಹೌದು ನಾನ. ಈಗ ನಾದಸ್ವರ ತಂದಿಲ್ ಭಿಕ್ಷೆ ಹಾಕ್ಲಿಲ್ಲ ಅಂದ್ರ ಈ ತೆಂಗಿನಕಾಯಿ ತಗೊಂಡ್ ನಿನ್ ತಲೆ ಒಡೆದು ಎರಡು ಹೋಳು ಮಾಡ್ಬಿಡ್ತೇನೆ. ಅಯ್ಯೋ, ತೆಂಗಿನಕಾಯಿ ಕಿತ್ಕೊಂಡ್ರೆ ಏನಾತ ಗೊತ್ತಾಯ್ತಲ್ಲ, ಉತ್ತರ ಕರ್ನಾಟಕದ ಪಂಚ. ಬೇಡ ಮರ್ತಿ. ಶಿವಾನಿ ಸಮಾಧಾನ ಮಾಡ್ಕೋ, ಮಂಜು ನಮ್ಗೆಲ್ಲ ಹೇಳಿದಾನೆ ನಿನ್ನ ನಾದಸ್ವರನ್ನ ಕೋಲೆ ಬಸವನ್ ಕೊಟ್ಟಿದಾನಂತೆ, ಹುಡುಕ್ತಾ ಇದಾನೆ, ಸಿಕ್ಕಿದ ತಕ್ಷಣ ತಂದು ಕೊಡ್ತಾನೆ. ಅಲ್ಲಿ ತನಕ ನನ್ ಮದ್ವೆ ಆಗೋದ್ ಹೆಂಗ್ರಿ? ಶಿವಾನಿ ಒಂದ್ ವಾರ ಟೈಮ್ ಕೊಡ್ಬಿಟ್ಟು ಅಷ್ಟೇ ತಂದು ಕೊಟ್ಬಿಡ್ತಾನೆ. ಏನೋ ನೀವ್ ಹೇಳಾಕತ್ತೀರಂತ ಹೇಳಿ ಒಂದ್ ವಾರ ಟೈಮ್ ಕೊಡ್ತೀನಿ. ಏ ಮಂಜ, ಹೋಳಿ ಹುಂಜ, ಇನ್ನು ಒಂದ್ ವಾರದೊಳಗ್ ನನ್ನ ನಾದಸ್ವರ ವಾಪಸ್ ತಂದು ಕೊಡ್ಲಿಲ್ಲ ಅಂದ್ರೆ ಈಗಾಗ್ಲೇ ಉತ್ತರ ಕರ್ನಾಟಕದ ಒಂದ್ ಪಂಚ ತಿಂದಿ ಇನ್ ಎರಡು ತಿಂದಿ ಅಂದ್ರೆ ಆದ್ಮೇ ಕಲ್ಲ. ಭಿಕ್ಷೆ ಬಿಡೋದು ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯ್ತು ಕಣ. ಲೇ, ಯಾವ್ದೋ ಒಂದು ಮನೆಗೆ ಹೋಗಿ ಬಾಗಿಲು ತಡ್ದೆ ಕಣ, ಒಂದು ನಾಯಿ ಅಟ್ಟಿಸ್ಕೊಂಬಂದ್ಬಿಡೋದ. ನನ್ನ ಪುಣ್ಯಕ್ಕೆ ಪಕ್ಕದ ಮೇಲೆ ಯಾವನೋ ನಾಯಿ ಬಿಸ್ಕೆಟ್ ಹಾಕಿದ್ದ, ತೆಗ್ದಿದೆ ಹಿಂಗೆ ಆಗ್ತೆ ಸುಮ್ನೆ ಬಿಡ್ತು ಕಣ. ನಿನಗಾದ್ರೂ ವಾಸಿ ಕಣ ನಾಯಿ ಅಟ್ಟಿಸ್ಕೊಂಬಂತು, ನಾನು ಒಂದು ಮನೆಗೆ ಹೋಗಿ ಗೇಟ್ ಓಪನ್ ಮಾಡ್ತೀನಿ, ಗೂಳಿ ಅಟ್ಟಿಸ್ಕೊಂಬಂದ್ಬಿಡದ. ಆಮೇಲೆ ಎದುರುಗಡೆ ರಕ್ಕೆ ಸೀನ ರೆಡ್ ಸೈಡ್ ಹಾಕೊಂಡು ಹೋಗ್ತದೆ ತೋರಿಸ್ಬಿಟ್ಟೆ. ಒಳ್ಳೆ ಕೆಲಸ ಮಾಡಿದೆ ಕಣ. ಇನ್ನೊಂದು ಇನ್ಸಿಡೆಂಟ್ ಆಯ್ತು ಕಣ. ರೋಡಲ್ಲಿ ಕುಂಡ್ಕೊಂಡು ಹೋಗ್ತಾ ಇದ್ದೆ, ಯಾವನೊಬ್ಬ ಭಿಕ್ಷುಕ ಸಂಘದ ಅಧ್ಯಕ್ಷ ಅಂತೆ ಬಂದು, ಸರ್ ಹೇಗಿದ್ರು ನಿಮ್ಗೊಂದು ಕಾಲಿಲ್ಲ, ಬಂದು ನಮ್ ಸಂಘಕ್ಕೆ ಸೇರ್ಕೊಂಬಿಡಿ, ವೀಕ್ಲಿ ತ್ರೀ ಡೇಸ್ ಡ್ಯೂಟಿ, ತಿಂಗಳಿಗೆ 6,000 ರೂಪಾಯಿ ಸಂಬಳ, ವರ್ಷಕ್ಕೊಂದು ಫಾರಿನ್ ಟೂರ್ ಒಂದ ಕಣ. ಪರವಾಗಿಲ್ಲ ಕಣ, ಒಳ್ಳೆ ಆಫರ್. ಅದು ಪರವಾಗಿಲ್ಲ ಕಣ, ನಾನು ಒಂದು ಮನೆಗೆ ಹೋಗಿ ಕಾಲಿಂಗ್ ಮೇಲೆ ಹೊತ್ತೀನಿ, ಭಾಗ ತೆಗೆದ್ರೆ ಅವರು ಯಾರು ಕೊಡಕೊಟ್ಟೆ ಕ್ಲೈಂಟು. ಆಮೇಲೆ ಇನ್ನೇನು ಅಲ್ಲೇ ಒನ್ ಅವರ್ ಎಷ್ಟು ಅಂಕಲ್, ಏನದು ಕೋಣ ಕುಂಟೆ ಕ್ಲೈಂಟ್ ಒನ್ ಅವರ್ ಎಷ್ಟು? ಅದು ನಾನು ಹೇಳ್ತೀನಿ ಹೇಳ್ತೀನಿ, ಅದು ಕೋಣ ಅಟ್ಟಿಸ್ಕೊಬಂತಂತೆ, ಇವನು ಕುಂಡ್ಕೊಂಡ್ ಕುಂಡ್ಕೊಂಡೇ ಓಡ್ತಾ ಇದ್ದಂತೆ, ಯಾರೋ ಒಬ್ಬ ಕ್ಲೈಂಟ್ ಬಂದು ಇವನ್ನ ಸೇವ್ ಮಾಡಿ ಕರ್ಕೊಂಡು ಹೋಗಿ ಒನ್ ಅವರ್ ರೆಸ್ಟ್ ತಗೊಳ್ಳಿ ಸರ್ ಎಲ್ಲ ಸರಿ ಹೋಗುತ್ತೆ. ಇದು ನಿನ್ನ ಜನ್ಮ ನಮ್ಮ ಅಂತ ಎಷ್ಟು ಸತಿ ಹೇಳ್ಬೇಕು, ನೀನೇನ ಸೀಮೆ ಬರ್ತೇಕಾಯಿ ಬರುವಾಗ ಮಾತಾಡೋದು. ನೀವೇ ಕೂಡ ಹೆಲ್ಪಿನ ಕೈ ತರ ಆಡ್ತೀರಾ, ಏನೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡ್ತೀನಿ, ಅದಕ್ಕೆ ನಾನು ಪರವಾಗಿ ಮಾತಾಡೋದು. ನಮ್ ವೇದ ಯಾವಾಗ್ಲೂ ಕರೆಕ್ಟ್ ಆಗಿ ಹೇಳ್ತಾಳೆ, ಮಂಜಿಗೆ ಒಂದ್ ಕೆಲ್ಸ ಒಪ್ಪಿಸಿದ್ರೆ ಅಚ್ಚುಕಟ್ಟ ಮಾಡಿ ಮುಗಿಸ್ತಾನೆ. ನೀವು ಇದ್ದೀರಾ, ಎಷ್ಟ್ ಮನೆ ಮುಗಿಸಿದ್ರೆ? ಓನ್ಲಿ 23. ನೋಡಿ ನೋಡಿ ರೇ ಪಿನ್ನು, ಅದ್ ಏನಾಯ್ತು ಅಂದ್ರೆ 23 ಮನೆಗೆ ಹೋಗೋಷ್ಟೊಳಗೆ ನನ್ಗೊಂದ್ ಡೌಟ್ ಹೊಡಿತೀರಿ, ಅದನ್ನ ಕೇಳ್ಕೊಂಡು ಹೋಗೋಣ ಅಂತ ಬಂದೆ. ಈಗ ಲೇ ಗುಂಡ, ಬೆಳಗ್ಗೆ ನೀನ್ ತಗಡು ಓದ್ದಲ್ಲ, ಅದ್ರ ಏನಿತ್ತು ಅಂತ ಇನ್ನೊಂದ್ಸರಿ ಹೇಳ. ಗುಂಡಣ್ಣ ಅಣ್ಣಯ್ಯ ಇಬ್ರು ಸೇರಿ 100 ಮನೆಯಿಂದ ಭಿಕ್ಷೆ ಎತ್ಕೊಂಡ್ ಬರ್ಬೇಕು ಅಂತಿತ್ತು. ಏನ್ ಕರೆಕ್ಟ್ ಆಗಿದೆ, ದೇವ್ರಿಗೆ ಗುಂಡ ಗುಂಡನೆ, ನಾನ್ ಯಾವಾಗ್ರಿ ಅಣ್ಣಯ್ಯ? ಅದೇ ಇದ್ ಯಾಕೋ ನನಗ್ ಮಿಸ್ ಹೊಡಿತಿದೆ. ಲೇ, ಇದು ನಮ್ಮ ತುತ್ತೂರು ಇದೆ ಕಣ ಪಿತೂರಿ ಹಂಗಂತೀಯ? ಲೇ ಮಂಜ ಬರ ಇಲ್ಲೇ. ಏನಣ್ಣಯ್ಯ, ಭಯಂಕರ ಬುದ್ಧಿವಂತ ಕಣ ನೀನು. ಥ್ಯಾಂಕ್ಸ್ ಅಣ್ಣಯ್ಯ, ಥ್ಯಾಂಕ್ಸ್. ವೇರ್ ಮೈಂಡ್ ದೇರ್ ರೋಡ್, ಅಲ್ಪ ಬುದ್ಧಿ ಅಲ್ಪ ಸಾಧಿ. ನೋಡು ನೋಡು ನೋಡು, ನಿನಗಿರೋಷ್ಟು ಬುದ್ಧಿ ಆ ದೇವ್ರಿಗಿಲ್ಲ. ಆ ದೇವ್ರು ಏನ್ ಮಾಡಿದಾನ ಗೊತ್ತಾ, ಆ ತಗಡಲ್ಲಿ ಬರಿಬೇಕಾದ್ರೆ ಗುಂಡನ್ನ ಗುಂಡ ಅಂತ ಬರ್ತೇನೆ, ನನ್ನನ್ನ ಯಾಕೆ ಅಣ್ಣಯ್ಯ ಅಂತ ಬರಿಬೇಕಿತ್ತು? ಅರಮಾ ಅಂತ ಬರಿಬೇಕಿತ್ತು, ಮಿಸ್ಟೇಕ್ ಆಗ್ಬಿಡ್ತು. ಯಾರಿಗೆ? ನಂಗೆ. ದೇವ್ರಿಗೆ? ನಿನಗೆ. ಬಾರ ಇಲ್ಲಿ. ಏನ ಮಗು ಗೊತ್ತಿಲ್ಲದೆ ತಮಾಷೆ ಮಾಡಿದೆ, ಅದಕ್ಕೂ ಕೋಪ ಮಾಡ್ಕೋತೀರಲ್ಲ? ಒಟ್ನಲ್ಲಿ
ನೀವ್ ಅಷ್ಟು ಮನೆಯಿಂದ ಭಿಕ್ಷೆ ಬೇಡಿ ಸೇಫ್ ಆಗಿ ಮನೆ ಬಂದಿದ್ದೀರಲ್ಲ, ನಾವು ಹರಕೆ ಹೊತ್ಕೊಂಡಿದ್ಕು ಸಾರ್ಥಕ ಆಯ್ತು. ಹರಕೆ ಹೊತ್ಕೊಂಡಿದ್ದೀರಾ ಏನಂತ? ಒಂಟಿಗಳಲ್ಲಿ ಭಿಕ್ಷೆ ಬೇಡಿ, ನೀವು ಹುಷಾರಾಗಿ ಮನೆಗೆ ಬಂದ್ರೆ ಇಲ್ಲಿಂದ ತಿರುಪತಿ ತನಕ ಉರುಳ್ಸೇವೆ ಮಾಡಿಸ್ತೀವಿ ಅಂತ. ಅಯ್ಯೋ ಅಯ್ಯೋ ಅಯ್ಯೋ, ನೋಡೋ ಇಲ್ಲಿ ನಮ್ಮ ಹೆಂಡತಿರು ನಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿದಾರೆ ಅಂತ ಬಾರೋ ಉಳ್ಸೇವೆ ಮಾಡೋದ್ಯಾರು ಮಂಜುನಾ? ಅಲ್ಲ ನೀವಿಬ್ರು.